ಫ್ರೆಂಡ್ಸ್, ಮೊನ್ನೆ ಅಷ್ಟೇ ನಾನು ಲಾವಾ ಕಡೆಯಿಂದ ಲಾವಾ ಬ್ಲೇಸ್ ಪ್ರೋನ ಅನ್ಬಾಕ್ಸ್ ಮಾಡಿದ್ದೆ. ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ಕೂಡ ಹಾಕಿದ್ದೆ. ಫೇಸ್ಬುಕ್ ಅಲ್ಲಿ ತುಂಬಾ ಹೇಟ್ ಬಂತು, ತುಂಬಾ ಕೆಟ್ಟ ಕಮೆಂಟ್ ಮಾಡಿದ್ರು, ಇಂಡಿಯನ್ ಬ್ರ್ಯಾಂಡ್ ಸಪೋರ್ಟ್ ಇಲ್ಲ ಹಾಗೆ ಹೀಗೆ ಅಂತ ಏನೇನೋ ಕಮೆಂಟ್ಸ್ ಗಳು ಬಂತು. ಪ್ರಾಮಾಣಿಕವಾಗಿ ನಮ್ ಜನರಿಗೆ ಲೈಕ್ ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂತ ಮೇಡ್ ಇನ್ ಇಂಡಿಯಾ ವಸ್ತುಗಳ ಬಗ್ಗೆ ಏನಾದ್ರೂ ನಾನು ಡೀಪ್ ಆಗಿ ಹೇಳಕ್ ಹೋದೆ ಅಂತಂದ್ರೆ ಲೈಕ್ ಎಲ್ಲರಿಗೂ ಕಹಿ ಅನ್ಸತ್ತೆ. ನಾನೊಬ್ಬ ಟೆಕ್ ರಿವ್ಯೂವರ್ ಇದ್ದೀನಿ, ನನಗೆ ಏನ್ ಇಷ್ಟ ಆಗತ್ತೆ ಮತ್ತೆ ನನ್ ಮೇಡ್ ಇನ್ ಇಂಡಿಯಾ ಚೆನ್ನಾಗೇ ಇರಲ್ಲ ಅಂತ ಹೇಳ್ತಾ ಇಲ್ಲ. ಮೇಡ್ ಇನ್ ಚೈನಾ ಫೋನ್ಸ್ ಗಳು ಕೂಡ ಎಷ್ಟೋ ಕಚರ ಫೋನ್ಸ್ ಗಳಿದೆ. ಮೇಡ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಲಾವರ್ ಏನೆಲ್ಲ ಮಾಡ್ತಾ ಇದ್ರೆ ರಿಯಾಲಿಟಿನೇ ಬೇರೆ ಇದೆ. ಫೋನ್ಸ್ ಗಳ ಬಗ್ಗೆ ನಾನು ಒಪಿನಿಯನ್ಸ್ ನ ಹೇಳ್ತಾ ಇದ್ದೀನಿ. ಇಷ್ಟೇ ಅಲ್ಲದೆ ಈ ಲಾವಾ ಬ್ಲೇಸ್ 5G ನ ಕೂಡ ನಾನು ಕಳ್ಸ್ಕೊಟ್ಟು ಹತ್ರ ಹನ್ನೆರಡು ದಿವಸ ಆಯ್ತು. ಸೊ ನಾನು ಈ ಫೋನ್ ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ. ಬಟ್ ಇವಾಗ ನಾನು ಸಡನ್ಲಿ ಡಿಸಿಷನ್ ನ ಚೇಂಜ್ ಮಾಡ್ಬಿಟ್ಟು ಈ ಫೋನ್ ನ ಲೈಕ್ ರಿಯಾಲಿಟಿನ ನಿಮ್ಗೆ ತೋರಿಸೋಕೋಸ್ಕರ ನಾನು ಒದ್ದಾಡ್ತಾ ಇದ್ದೀನಿ. ಸೊ ನೋಡಿ ಈ ವಿಡಿಯೋ ಹೇಗಿರುತ್ತೆ, ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟೊಂದು ಕರೆಕ್ಟ್ ಆಗಿರುತ್ತೆ, ಎಷ್ಟೊಂದು ಪ್ರಾಮಾಣಿಕವಾಗಿರುತ್ತೆ ಅಂತ ಈ ವಿಡಿಯೋ ನೀವು ಆರಾಮಾಗಿ ತಿಳ್ಕೋಬಹುದು. ತಗದ ತಕ್ಷಣ ಅನ್ಬಾಕ್ಸಿಂಗ್ ಶುರುನೇ. ಎಸ್, ಮೊದಲ ಬಾಕ್ಸ್ ಹಾಕೋಬಹುದು, ಫುಲ್ 5G. ಇತ್ತೀಚಿನ ದಿನಗಳಿಗೆ ಲಾವಾ ಅವರು ಫೋನ್ ಗಿಂತ ಬಾಕ್ಸ್ ಗೆ ದುಡ್ಡು ಜಾಸ್ತಿ ಖರ್ಚು ಮಾಡ್ತಾವ್ರೆ. ಬಾಕ್ಸ್ ಓಪನ್ ಮಾಡಕ್ ಫುಲ್ ಖುಷಿ ಆಗತ್ತೆ. ಎಷ್ಟಾದ್ರೂ ಮೇಡ್ ಇನ್ ಇಂಡಿಯಾ ಪ್ರೊಡಕ್ಟ್ಸ್ ತೆಗೆದ ತಕ್ಷಣ ಪುಮಾದವ್ರ ಜೊತೆ ಏನಾದ್ರು ಅಡ್ವರ್ಟೈಸ್ಮೆಂಟ್ ಮಾಡೋರ ಲಾವಾ ನೋಡ್ತಾ ಇದ್ವಿ. ಎಸ್, ಓಹೋ ಕ್ರೇಜಿ ಗುರು. ಇಲ್ಲಿ ಮೊದಲು ಮೊಬೈಲ್ ಸ್ಟ್ಯಾಂಡ್ ಅನ್ನ ಕೊಟ್ಟವ್ರೆ. ಮೊದಲು ಮೊಬೈಲ್ ಹಾಕಿಟ್ಬಿಡೋಣ. ಇದು ಇದು ನಮ್ಮ ಮೇನ್ ಫೋನ್, ಅಸಲಿ ಇದೆ ಮಾಲ್. ಇದನ್ನ ಸೈಡ್ ಇಡೋಣ. ಬಾಕ್ಸ್ ಮೇಲೆ ಎಲ್ಲಾ ಕಡೆ 5G ಬ್ಲೇಸ್ ಬೆಂಕಿ ಅಂತಾನೆ ಹವಾ ಎಬ್ಸಿದ್ದಾರೆ. ಸೊ ಸೈಡ್ ಗೆ ಪ್ರೌಡ್ಲಿ ಇಂಡಿಯನ್ ಹಿಂದಿನ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಜಿಯೋದಿಗೆ ಬೆನಿಫಿಟ್ಸ್ ಅಪ್ ಟು 5,500 ರೂಪಾಯಿಗೆ ಎಲ್ಲ ಸಿಗತ್, ಏನೇನಂತ ಕಮೆಂಟ್ಸ್ ಅಲ್ಲಿ ಬರೀರಿ. ಎಸ್, ಅದಕ್ಕೆ ನಾವು ಬಾಕ್ಸ್ ಏನ ಈ ಪ್ಲಾಸ್ಟಿಕ್ ತೆಗಿಯೋಣ. ಓಕೆ ಓಕೆ, ಸೀಲ್ ಬ್ರೇಕ್ ಮಾಡೋಣ. ಎಸ್ ಓಕೆ, ಬಾಕ್ಸ್ ಓಪನ್ ಮಾಡೋಣ. ಓಹೋ ಎಸ್, ಓಪನ್ ಮಾಡಿದ ತಕ್ಷಣ ಮೊಟ್ಟ ಮೊದಲು ಸಿಮ್ ಎಜೆಕ್ಟರ್ ಮತ್ತು ಇದೊಂದು ಪ್ಯೂರ್ ಟ್ರಾನ್ಸ್ಪರೆಂಟ್ ಕೇಸ್ ಆಯ್ತಾ, ಸಖತ್ ಕ್ವಾಲಿಟಿ ಇದೆ. ಇದನ್ನ ಬಿಟ್ರೆ 24-hour ಫ್ರೀ ಸರ್ವಿಸ್, ಮಸಾಜ್ ಎಲ್ಲ ಅಲ್ಲ ಗುರು, ಫೋನ್ ಗೆ ಏನಾದ್ರು ಆದ್ರೆ ಹೋಮ್ ಸರ್ವಿಸ್ ಕೊಡ್ತಾರೆ. ಇನ್ನು ಇದು ನಮ್ಮ ಮೇನ್ ಫೋನ್, ಓಹೋ ಫುಲ್ ಗ್ರೀನ್ ಗ್ರೀನ್ ಕಲರ್ ಇದೆ. ಇದನ್ನ ಪಕ್ಕ ಕಡೆ ಇದನ್ನ ಬಿಟ್ರೆ ಟೈಪ್ ಸಿ ಕೇಬಲ್ ಮತ್ತೊಂದು 12-watt ನ ಅಡಾಪ್ಟರ್, ಇಲ್ಲಿ 2 USB ಇದೆ. ನೈಸ್, ಒಳ್ಳೆ ಕೆಲಸ ಮಾಡಿದ್ದಾರೆ. ಸದ್ಯಕ್ಕೆಲ್ಲ ಸೈಡ್ ಗಳಂತೆ. ಇನ್ನು ಇದು ನಮ್ಮ ಮೇನ್ ಫೋನ್, ಕ್ರೇಜಿ. ಸೊ ಲುಕ್ ಮಾತ್ರ ಸಖತ್ ಆಗಿದೆ. ಓಹೋ, ಇನ್ ಹ್ಯಾಂಡ್ ಫೀಲ್ ಕೂಡ ನೈಸ್ ಕ್ವಾಲಿಟಿ ಗುರು. ಆಹಾ, ಈ ಫೀಲ್ ಏನಿರುತ್ತೆ, ಇದು ತುಂಬಾ ಖುಷಿ ಕೊಡುತ್ತೆ. ಲೈಕ್ ಏನೋ ಹೊಸ ಅನ್ಬಾಕ್ಸಿಂಗ್ ಅಲ್ಲಿ ಮಜಾನ ಬೇರೆ ಇರುತ್ತೆ. ಹಿಂದಿನ ಭಾಗ ಕಂಪ್ಲೀಟ್ಲಿ ಗ್ಲಾಸ್ ಇದೆ ಆಯ್ತಾ, ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಸೊ ಸ್ಕ್ರಾಚ್ ಬೀಳತ್ತಾ? ಓಹೋ, ನೋ ಸ್ಕ್ರಾಚಸ್ ಮ್ಯಾನ್. ಎಸ್, ಇದ್ರಂತ ಕ್ವಾಲಿಟಿ ಸಖತ್ ಆಗಿದೆ ಆಯ್ತಾ. ಫೀಲ್ ಕೂಡ ಕೂಲ್ ಅನ್ಸುತ್ತೆ. ಗ್ಲಾಸ್ ಇತ್ತಂದ್ರೆ ನಿಮ್ ಫೋನ್ ಜಾಸ್ತಿ ಬಿಸಿ ಆಗಲ್ಲ. ಇನ್ನು ಹೈಬ್ರಿಡ್ ಸ್ಲಾಟ್ ಕೊಡ್ತಿದ್ದಾರೆ. ಲೆಫ್ಟ್ ಸೈಡ್ ಗೆ ವಾಲ್ಯೂಮ್ ರೋಕರ್ ಕೀಸ್ ಮತ್ತು ರೈಟ್ ಗೆ ಡೆಡಿಕೇಟೆಡ್ ಫಿಂಗರ್ ಪ್ರಿಂಟ್ ಒಂದಿಗೆ ಕೆಳಗಡೆ ಸಿಂಗಲ್ ಸ್ಪೀಕರ್ ಸಿ ಪಟ್ ಮತ್ತು 3.5mm ನ ಜಾಕ್ ಕೊಟ್ಟಿದ್ದಾರೆ. ಓವರ್ ಆಲ್ ಈ ಫೋನ್ ಇನ್ ಹ್ಯಾಂಡ್ ಫೀಲ್ ಸಖತ್ ಆಗಿದೆ. ಬಟ್ ಯಾವಾಗ ಫ್ರಂಟ್ ಲುಕ್ ಹೋಗ್ತೀವಿ ಅವಾಗ ಖಂಡಿತ ಇದೊಂದು 8,000-9,000 ರೂಪಾಯಿ ಇರುವಂತ ನಾರ್ಮಲ್ ಫೋನ್ ಅನ್ಸುತ್ತೆ. ಬಟ್ ಬ್ಯಾಕ್ ಇಂದ ಲೈಕ್ ಪ್ರೀಮಿಯಂ 15,000-20,000 ರೂಪಾಯಿ ಫೋನ್ ಕೈಯಲ್ಲಿ ಇದೆ ಅನ್ನೋ ಫೀಲಿಂಗ್ಸ್ ಇದೆ. ಲಾವಾ ಫೋನ್ಸ್ ಗಳನ್ನ ಲಾಂಗ್ ಟರ್ಮ್ ನ ಟೆಸ್ಟ್ ಮಾಡಿ, ಅದ್ರ ಸಿಮ್ ಕಾರ್ಡ್ ಹಾಕ್ಬಿಟ್ಟು ಯೂಸ್ ಮಾಡಿ, ಕೆಲವೊಂದು ದಿನ ಯೂಸ್ ಮಾಡಿ, ಇದು ಒಂದು ಒಳ್ಳೆ ಫೋನ್ ಆಗತ್ತಾ, ಇದು ರಿಯಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ನಾನು ಇದನ್ನ ಹೇಳ್ಬೇಕಂತ ತುಂಬಾ ದಿನದ ಕಾಯ್ತಾ ಇದ್ದೆ. ಸೊ ವಿಡಿಯೋನ ಪೂರ್ತಿಯಾಗಿ ಆರಾಮಾಗಿ ಕುತ್ಕೊಂಡು ನೋಡಿ, ತುಂಬಾ ಅಂದ್ರೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ನ ನೀವು ತಿಳ್ಕೊಳ್ಳಿದ್ದೆ. ಎಸ್, ಲಾಸ್ಟ್ 7 ದಿವಸಗಳಿಂದ ಈ ಫೋನ್ ಅಲ್ಲಿ ನನ್ನ ಸಿಮ್ ಕಾರ್ಡ್ ಹಾಕಿದ್ದೀನಿ, ವಾಟ್ಸ್ಆಪ್ ಮೆಸೇಜಸ್ ಗಳು, ಕಾಲ್ಸ್ ಗಳು, ನನ್ನ ಕ್ಯಾಮ್ರಾ ಮತ್ತು ಗೇಮ್ ಟೆಸ್ಟ್ ಕೂಡ ಮಾಡಿದ್ದೀನಿ. ಆನೆಸ್ಟ್ಲಿ ಈ ಫೋನ್ ಬಗ್ಗೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಹೇಳ್ಬೇಕಾದ್ರೆ, ಈ ಫೋನ್ ಅಲ್ಲಿ ಲಾವಾ ಅವರು ತುಂಬಾ ಫೀಡ್ಬ್ಯಾಕ್ ನ ತಗೊಂಡು ಜನರಿಂದ ತುಂಬಾ ವಿಷಯಗಳನ್ನ ತಿಳ್ಕೊಂಡು ಈ ಫೋನ್ ನ ಬಿಲ್ಡ್ ಮಾಡಿದ್ರೆ ತುಂಬಾ ಥಿಂಗ್ಸ್ ಇದರಲ್ಲಿ ಅಪ್ಗ್ರೇಡ್ ಆಗಿದೆ. ಬಟ್ ಪ್ರಾಮಾಣಿಕವಾಗಿ ನನಗೆ ಈ ಫೋನ್ ಅಷ್ಟೊಂದು ಇಷ್ಟ ಆಗಿಲ್ಲ. ಇದರಲ್ಲಿ ತುಂಬಾ ಚೇಂಜಸ್ ಮತ್ತು ಕಮ್ಮಿ ಕೂಡ ಇದೆ. ಮೊದಲನೇದಾಗಿ ಈ ಫೋನ್ ನೋಡಕ್ ಈ ರೀತಿಯಾಗಿದೆ, ನೋಡ್ಕೋಬಹುದು. ತುಂಬಾ ಮಿನಿಮಲಿಸ್ಟಿಕ್ ಒಂದು ಲುಕ್ ಅನ್ನ ತಗೊಂಡ್ಬಂದಿದೆ ಮತ್ತು ಹೆವಿ ಕೂಡ ಅನ್ಸುತ್ತೆ. ಪ್ರೀಮಿಯಂ ವ್ಯೂ ಕೂಡ ಕಾಣಿಸುತ್ತೆ. ಹಿಂದಿನ ಭಾಗ ಕ್ಯಾಮ್ರಾ ನೋಡ್ಕೋಬಹುದು ಮತ್ತೆ ಗ್ಲಾಸ್ ಬ್ಯಾಕ್ ಅನ್ನ ಕೊಡ್ತಾ ಇದ್ರೆ ಇಲ್ಲಿ ಸ್ಕ್ರಾಚಸ್ ಬೀಳಲ್ಲ ಮತ್ತು ಲೈಕ್ ಕೈಯಲ್ಲಿ ಕೂಲ್ ಫೀಲ್ ಅಂತ ಅನ್ಸುತ್ತೆ. ಇವನ್ ಈ ಕವರ್ ನ ಕೂಡ ನೋಡ್ಕೋಬಹುದು, ತುಂಬಾ ಟೈಟ್ ಮತ್ತು ಪರ್ಫೆಕ್ಟ್ಲಿ ಇದು ಫಿಟ್ ಆಗೋದನ್ನ ನಾನು ಕಂಡ್ಬಿಟ್ಟು ತುಂಬಾ ಖುಷಿ ಆಗಿದ್ದೀನಿ. ಇದು ಸ್ಪೀಕರ್ ಬಗ್ಗೆ ಬೇರೆ ಮಾತೇ ಇಲ್ಲ. ಸೊ ಲೈವ್ ಟೆಸ್ಟ್ ಮಾಡ್ತೀನಿ ಮುಂದೆ. ಓಕೆ, ಇವಾಗ 50% ಆಡಿಯೋ ಇದೆ, 100%
ನಾನಂತೂ ಆಲ್ರೆಡಿ ಇದನ್ನ ತುಂಬಾ ಅಂದ್ರೆ ತುಂಬಾ ಯೂಸ್ ಮಾಡ್ತೀನಿ ಗುರು, ವಿಡಿಯೋಸ್ ಎಲ್ಲ ತುಂಬಾ ನೋಡಿದೀನಿ. ಸೊ ಇಲ್ಲಿ ಲೌಡ್ನೆಸ್ ಜಾಸ್ತಿ ಇದೆ, ಸೌಂಡ್ ಫುಲ್ ಜೋರ ಆಗಿದೆ, ಸಿಂಗಲ್ ಸ್ಪೀಕರ್ ಇದೆ, ಬಟ್ ಇದು ಒಂದು ನಾರ್ಮಲ್ ಸ್ಪೀಕರ್ ಇದೆ ಅಂತ ನನಗೆ ಫೀಲ್ ಆಗ್ತದೆ. ಸೊ ಅದೇ ಟೈಮಲ್ಲಿ ಒಂದು ಜೋಕ್ ಬರ್ತಾ ಇದೆ ನೆನಪಿಗೆ, ಬಟ್ ಅದು ಹೇಳಿದ್ರೆ ಸರಿ ಇರಲ್ಲ ಅನ್ಕೋತೀನಿ. ಹಿಂದಿನ ಭಾಗದಿಂದ ಪರ್ಫೆಕ್ಟ್ ಲುಕ್ ಇದೆ, ಸಖತ್ತಾ ಕಾಣಿಸ್ತಾ ಇದೆ, ಬಟ್ ಯಾವಾಗ ಫೋನ್ ಫ್ಲಿಪ್ ಮಾಡ್ತೀರಾ ಸೊ ಈ ರೀತಿಯಾಗಿರುವಂತ ತುಂಬಾ ದೊಡ್ಡದಾಗಿರುವಂತಹ ಬೆಜಲ್ಸ್ ಗಳು, ವಾಟರ್ ಡ್ರಾಪ್ ಮತ್ತು ಕೆಳಗಡೆ ತುಂಬಾ ದೊಡ್ಡದಾಗಿರುವಂತಹ ಚಿನ್ ನೋಡ್ತಾ ಇದ್ವಿ. ಡಿಸ್ಪ್ಲೇ ವ್ಯೂ ಇಂದ ಈ ಫೋನ್ ನನ್ ಕೇವಲ ಒಂದು 7-8 ಸಾವಿರ ರೂಪಾಯಿ ಫೋನ್ ಏನೋ ಮಾರ್ಕೆಟ್ ಇರುತ್ತೆ. ಸೊ ಆ ರೀತಿ ಲುಕ್ ನ ಇದು ಒಳಗೊಂಬಂದಿದೆ. ಇಲ್ಲಿ 6.5 inches ಇರುವಂತಹ HD+ ಸ್ಕ್ರೀನ್ ಕೊಡ್ತಾರೆ, ಅದು ವಾಟರ್ ಡ್ರಾಪ್ ನೊಂದಿಗೆ. ಸೊ ನಾನು ಈ ಫೋನ್ ನ ಯೂಸ್ ಮಾಡಬೇಕಾದ್ರೆ ತುಂಬಾ ಸರ್ತಿ ಸ್ಕ್ರೀನ್ ಟಚ್ ಆಗಿಲ್ಲ ನಂದು. ಸೊ ನಾನು ಇಲ್ಲಿ ತುಂಬಾ ಅಪ್ಲಿಕೇಶನ್ಸ್ ಗಳು ನಿಮ್ ಮುಂದೆ ಓಪನ್ ಮಾಡ್ತಾ ಇದೀನಿ. ಯಸ್, ಸೊ ಇವಾಗ ನಾನು ಇದನ್ನ ಕ್ಲೋಸ್ ಮಾಡಕ್ ಟ್ರೈ ಮಾಡ್ತೀನಿ ಆಯ್ತಾ. ಸೊ ಇಲ್ಲಿ ನಾನು ಇದನ್ನ ಕ್ಲೋಸ್ ಮಾಡ್ತಿದೀನಿ. ಸೊ ಇದನ್ನ ನಾನು ಎಷ್ಟು ಬೇಗ ಸ್ವೈಪ್ ಮಾಡ್ತಿದೀನಿ, ಬಟ್ ಇಲ್ಲಿ ಸ್ವೈಪ್ ಆಗ್ತಾನೆ ಎಷ್ಟೊಂದ್ ಸರ್ತಿ ಲ್ಯಾಗ್ ಆಗತ್ತಾ ಅಥವಾ ಸ್ಕ್ರೀನ್ ಟಚ್ ಆಗ್ತಿಲ್ಲ ಗೊತ್ತಿಲ್ಲ, ಬಟ್ ಇದರಂತ ಪರ್ಫಾರ್ಮೆನ್ಸ್ ಅಲ್ಲಿ ಟಚಸ್ ಅಲ್ಲಿ ನಾನು ಕಮ್ಮಿ ಕಾಣಿದ್ದೀನಿ. ಸೊ ಫಸ್ಟ್ ಥಿಂಗ್, ಇದು ನನಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ. ಲಾವ ಹೇಳುತ್ತೆ ಇದೊಂದು 2K ಸ್ಕ್ರೀನ್ ಅಂತ. ಸೊ ನಾನೊಂದು 4K ನಾರ್ಮಲ್ ವಿಡಿಯೋನ ಪ್ಲೇ ಮಾಡ್ತಿದ್ದೀನಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ಕೋಬಹುದು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾನು ಏನು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡಿದ್ದೆ, ಸೊ ಅದೇ ರೇಂಜ್ ಗೆ ನಾನು ಡಿಸ್ಪ್ಲೇ ನಲ್ಲಿ ಇರುವಂತಹ ಬ್ರೈಟ್ನೆಸ್ ಮತ್ತು ವಿವಿಂಗ್ ಆಂಗಲ್ಸ್ ಗಳಲ್ಲಿ ಸ್ವಲ್ಪ ನನಗೆ ಕತ್ಲೆ ಕತ್ಲೆ ಫೀಲ್ ಆಗ್ತಾ ಇದೆ. ಬಟ್ ಯಸ್, ಇದಿರುವಂತಹ ಡಿಸ್ಪ್ಲೇ ಒಂದು ಲೆವೆಲ್ ಚೆನ್ನಾಗಿದೆ ಅಂತ ಹೇಳ್ಕೋಬಹುದು. ಎವನ್ ಇಲ್ಲಿ ಎಷ್ಟೊಂದು ಪೀಕ್ ಬ್ರೈಟ್ನೆಸ್ ಇದೆ ಅಂತ ಕೂಡ ಎಲ್ಲೂ ಲಾವನ್ ಅವರು ಮೆನ್ಷನ್ ಮಾಡೇ ಇಲ್ಲ. ಬಟ್ ಇದರಂತ ಬ್ರೈಟ್ನೆಸ್ ನಾನು ಔಟ್ಡೋರ್ ಕೂಡ ಟೆಸ್ಟ್ ಮಾಡಿದೆ, ಇಲ್ಲಿ ಒಂದು ಒಳ್ಳೆ ಬ್ರೈಟ್ನೆಸ್ ಇದೆ. ನಾನು ಮ್ಯಾನೇಜಬಲ್ ನಾನು ವಿಡಿಯೋ ನೋಡ್ಕೋಬಹುದು, ಮೆಸೇಜ್ ನಾನು ನೋಡ್ಕೋಬಹುದು. ಇಷ್ಟೇ ಅಲ್ಲದೆ ವೈಡ್ ವೈನ್ L1 ಸಪೋರ್ಟ್ ಇದೆ. ಸೊ ಇದು ಈ ಪ್ರೈಸ್ ರೇಂಜ್ ಅಲ್ಲಿ ಕೊಡ್ತಾ ಇದೆ ಲಾವ ಅಂತಂದ್ರೆ ಖುಷಿ. ಎಸ್, ನೀವು ಇಲ್ಲಿ HD ಅಮೆಝಾನ್ ನೆಟ್ಫ್ಲಿಕ್ಸ್ ಇರುವಂತಹ ಕಂಟೆಂಟ್ಸ್ ನ ಕೂಡ ನೋಡ್ಕೋಬಹುದು. ಸೊ ಈ ಡಿಸ್ಪ್ಲೇ ಸೈಜ್ ಅಲ್ಲಿ ಬೆಜಲ್ಸ್ ಚೆನ್ನಾಗಿ ಕೊಡ್ತಿದ್ರು, ವ್ಯೂ ಚೆನ್ನಾಗಿರ್ತಪ್ಪ ಅಂತಂದ್ರೆ ಕ್ರೇಜಿ ಅಂತ ಹೇಳ್ಬಿಡ್ತು. ಬಟ್ ಇವಾಗ ಇದು ಚಿನ್ಸ್ ಮತ್ತು ಇದರ ಟಚ್ ರೆಸ್ಪಾನ್ಸ್ ಅನ್ನೋದು ಇಷ್ಟ ಆಗಲಿಲ್ಲ, ಬಟ್ ಡಿಸ್ಪ್ಲೇ ನಲ್ಲಿ ನಾನು ಈ ಫೋನ್ಗೆ ಓಕೆ ಓಕೆ ಅಂತಾನೆ ಹೇಳಬಲ್ಲ. ಇನ್ನು ಈ ಫೋನ್ ಕ್ಯಾಮರಾ ಟೆಸ್ಟ್ ಮಾಡಕ್ಕೆ ವರ್ಕ್ ತಾಡಕ್ ಬಂದಿದ್ವಿ. ನೇಚರ್ ತುಂಬಾ ಫೋಟೋಸ್ ಗಳನ್ನ ತೆಗೀನ ಅಂತ ಹೇಳಿ ತುಂಬಾ ಫೋಟೋ ತೆಗೆದಿದ್ದು ಕೂಡ. ಅದರಲ್ಲಿ ಮೇನ್ಲಿ 50 megapixel ನ ಮೇನ್ ಸೆನ್ಸರ್ ಕೊಡ್ತಿದ್ದಾರೆ. ಇನ್ನುಳಿದ 2 ಸೆನ್ಸರ್ ಗಳು ಯಾವ್ದಿದೆ ಅಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಹೇಳೇ ಇಲ್ಲ. ಸೊ ಇಲ್ಲಿ ನಾನು ಕೆಲವೊಂದು ಫೋಟೋಸ್ ಗಳನ್ನ ತೆಗಿತೀನಿ. ಓಕೆ, ಟ್ಯಾಪ್ ಡನ್. ಸೊ ಇದು ಮೂವ್ಮೆಂಟ್ ಅಲ್ಲಿ ಇದ್ರು ಕೂಡ ಫೋಟೋ ತೆಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ, ಬಟ್ ಸ್ಟಿಲ್ ಓಕೆ. ಇಮೇಜ್ ಓಪನ್ ಆಗಕ್ಕೆ ಒಂದ್ 2 seconds ತಗೊಳ್ತಾ. ಯಸ್, ಇಲ್ಲಿ ಕಲರ್ಸ್ ಚೆನ್ನಾಗಿದೆ. ಸೊ ನಾನು ಕೆಲವೊಂದು ಫೋಟೋಸ್ ಗಳನ್ನ ತೆಗೆದೀನಿ ಲಾಸ್ಟ್ 4-5 days ಅಲ್ಲಿ. ಸೊ ಅಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕಂಡೀಷನ್ ಅಲ್ಲಿ ಫೋಟೋಸ್ ಗಳನ್ನ ತೆಗೆದಿದ್ದೀನಿ, ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ಇಲ್ಲಿ ಮೊದಲೇದಾಗಿ ಕಲರ್ಸ್ ಗಳನ್ನ ಮತ್ತೆ ಇದು ಸ್ಯಾಚುರೇಷನ್ ಏನಿದೆ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಇಮೇಜ್ ಪ್ರೊಸೆಸ್ ಆಗಕ್ಕೆ ಟೈಮ್ ತಗೊಳುತ್ತೆ, ಬಟ್ ಇಲ್ಲಿ ಒಂದು ಒಳ್ಳೆ ಇಮೇಜಸ್ ನ ನಾವು ನೋಡ್ತಾ ಇದ್ವಿ. ಬಟ್ ಯಾವಾಗ ಝೂಮ್ ಮಾಡ್ತೀವಿ ಅವಾಗ ಕ್ಲಾರಿಟಿ ಕಮ್ಮಿ ಇದೆ. ಇನ್ನು ನನ್ನ ಫೇಸ್ ನ ಅಬ್ಸರ್ವ್ ಮಾಡಿ, ಸ್ಕಿನ್ ಟೋನ್ ನ ಅಬ್ಸರ್ವ್ ಮಾಡಿ, ಕಲರ್ಸ್ ಗಳಲ್ಲಿ ನನ್ನ ಲಾಸ್ಟ್ ಲಾವಾ ಸೀರೀಸ್ ನ ಎಲ್ಲ ಬ್ಲೇಸ್ ಫೋನ್ ನೋಡಿದೀನಿ, ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಕ್ಲಾರಿಟಿ ನಲ್ಲಿ ಇನ್ನಷ್ಟು ಇಂಪ್ರೂವ್ ಮಾಡ್ಕೋಬೇಕು. ಇಷ್ಟೇ ಅಲ್ಲದೆ ಇದರಲ್ಲಿ ಇಂಡೋರ್ ಅಲ್ಲಿ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಸೊ ಅಲ್ಲಿ ನಾಯ್ಸ್ ಜಾಸ್ತಿ ಆಗತ್ತೆ, ಕತ್ಲೆದಲ್ಲಂತೂ ನೈಟ್ ಅಲ್ಲಿ ಫೋಟೋಸ್ ಗಳೇನಿದೆ ಇದು ಓಕೆ ಓಕೆ ಗುರು, ಸುಮ್ಮನೆ ಕ್ಯಾಮರಾ ಇದೆ ಅನ್ನೋ ತರ ತೆಗಿತಾ ಇದೆ ಪಿಕ್ಚರ್ಸ್ ಗಳನ್ನ ಅಷ್ಟೇ. ಇನ್ನು ಸೆಲ್ಫಿ ಕ್ಯಾಮರಾ ಕೂಡ 8 megapixel ಕೊಟ್ಟವ್ರೆ. ಸೊ ಇಲ್ಲಿ ತುಂಬಾ ಫೋಟೋಸ್ ಗಳು ತೆಗೆದಿದ್ದೀನಿ, ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ಇವಾಗ ಜಸ್ಟ್ ನನ್ನ ಈ ಸ್ಕಿನ್ ನ ಮತ್ತು ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವೈಟ್ ಮತ್ತು ಕೆಲವೊಂದು ಟೈಮ್ ಬೆಟರ್ ಕ್ವಾಲಿಟಿ ಫೋಟೋಸ್ ಗಳನ್ನ ಕೊಡುತ್ತೆ, ಕೆಲವೊಂದು ಟೈಮ್ ಹೇಗೆಗೋ ಫೀಲ್ ಆಗುತ್ತೆ. ಸೊ ನೈಟ್ ಅಲ್ಲಿ ಕೂಡ ಅಷ್ಟೇ ಓಕೆ ಓಕೆ ಕ್ವಾಲಿಟಿ ಪಿಕ್ಚರ್ಸ್ ಗಳನ್ನ ನೋಡ್ತಾ ಇದ್ದೀವಿ. ಒಟ್ಟಾರೆ ಕ್ಯಾಮರಾ ಬಗ್ಗೆ ನನ್ನ ಒಪಿನಿಯನ್ ಅಪ್ಪ ಅಂತಂದ್ರೆ, ಇವರು ಡೈಮೆನ್ಸಿಟಿ 700+ ಕೊಟ್ಟವ್ರೆ, ಹಾಗಿದೆ ಹೀಗಿದೆ ಈ ಏನ್ ಹೈಪ್ ನೋಡ್ತಾ ಇದ್ವಿ, ಆ ಹೈಪ್ ಗೆ ತಕ್ಕ ಹಾಗೆ ಈ ಫೋನ್ ಅಂತ ಕ್ಯಾಮರಾ ಕೂಡ ಇಲ್ಲ. ಬಟ್ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಇವರು ಚೈನೀಸ್ ಫೋನ್ಸ್ ಗಳಿಗೆ ಟಕ್ಕರ್ ಕೊಡ್ತಾ ಇದ್ರೆ ಗ್ಯಾರಂಟಿ. ಎಸ್, ನಾನು ಈ ಫೋನ್ ಅಲ್ಲಿ ಇರುವಂತಹ ಕ್ಯಾಮರಾ ಒಂದಿಗೆ ಓಕೆ ಅನ್ನೋ ಲೆವೆಲ್ ಗೆ ಹ್ಯಾಪಿ ಇದೀನಿ. ಇನ್ನು ತುಂಬಾ ಒಳ್ಳೆ ಅಪ್ಗ್ರೇಡ್ಸ್ ನ ಮಾಡಿ ನಮ್ಮ ದೇಶದ ಬ್ರ್ಯಾಂಡ್ ಸಪೋರ್ಟ್ ಮಾಡೋಣ. ಎಸ್, ಕ್ಯಾಮರಾ ಕೂಡ ಚೆನ್ನಾಗಿದೆ, ಬಟ್ ಓಕೆ ಓಕೆ. ಇನ್ನು ಈ ಫೋನ್ ಅಂತ ಪರ್ಫಾರ್ಮೆನ್ಸ್ ಏನು ಗುರು, ಡೈಮಂಡ್ ಸಿಟಿ 700 ಎಲ್ಲಾ ಕಡೆ ಲಾವನ್ ಅವರು ಇದೇ ಹೈಪ್ ನೋಡ್ತಾ ಇದ್ವಿ. ಎಸ್, ಇದು ಈ ಪ್ರೈಸ್ ರೇಂಜ್ ಅಲ್ಲಿ ಲಾವನ್ ಅವರು ಕೊಡ್ತಾ ಇದ್ರೆ ಅಂತಂದ್ರೆ ಒಂದು ಅದ್ಭುತ ವಿಷಯ ಅಂತ ಹೇಳ್ಕೋಬಹುದು. ಬಟ್ ಎಂಡ್ ಆಫ್ ದ ಡೇ ಇದರಿಂದ ಎಕ್ಸ್ಪೀರಿಯನ್ಸ್, ಇದು ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಎಷ್ಟೊಂದು ಒಳ್ಳೆ ಆಪ್ಟಿಮೈಸ್ ಇದೆ ಅಂತ ಟೆಸ್ಟ್ ಮಾಡೋದು ನಮ್ ಕರ್ತವ್ಯ. ಆಮೇಲೆ ನಾವು ಇದನ್ನ ಜನರಿಗೆ ತಿಳಿಸಬೇಕಂತ ನನಗೆ ಅನ್ಸುತ್ತಾ ಇತ್ತು. ಸೊ ನಾ ಮೊಟ್ಟ ಮೊದಲು ಇದರಲ್ಲಿ ಗೇಮ್ ಎಕ್ಸ್ಪೀರಿಯನ್ಸ್ ನಿಮಗೆ ತೋರಿಸ್ತೀನಿ. ಮೊದಲು ಗೇಮ್ ಆಟ ಆಡೋಣ, ಬನ್ನಿ. 3-2-1 ಎಸ್, ನಮ್ಮ ಗೇಮ್ ಶುರು. ಏ ಬೂಸ್ಟ್ ಏನೋ ಸಿಗೋ ಬದಲು. ಅಯ್ಯೋ, ಎಷ್ಟನೇ 7 ನಂಬರ್ ಅಂತ ಗುರು. ಕಮಾನ್ ಕಮಾನ್ ನೋಡಿ ಮಕ್ಕಳು. ಎಸ್, ನಿಜವಾಗ್ಲೂ ಸಾಕತ್ ಮಜಾ ಬರ್ತಾ ಇದೆ ಗೇಮ್ ಪ್ಲೇ ಮಾತ್ರ. ಬಟ್ ರೌಂಡ್ ಮೇಲೆ ರೌಂಡ್ ತೊಗೊಳ್ತಾ ಇದೆ. ಎಸ್, ನಾವು ಸದ್ಯಕ್ಕೆ ನಾವು 2 ನಂಬರ್ ನಾವೇ. ಓಹ್ ಕ್ರೇಜಿ, ಬೂಸ್ಟರ್ ತೊಗೊಂಡ ಮಗ. ಓಕೆ, ಇಲ್ಲಿ
ಅಚ್ಚ ರೆಸ್ಪಾನ್ಸ್ ಓಕೆ ಓಕೆ. ಪ್ರಾಮಾಣಿಕವಾಗಿ ನಿಮ್ಗಿದು ವಿಷಯ ಕಹಿ ಅನಿಸ್ಬೋದು, ಬಟ್ ಇದೇ ರಿಯಾಲಿಟಿ, ಸತ್ಯ ಇದೆ ಅಂತ ಹೇಳ್ಬೋದು. ನಾನು ಇದುವರೆಗೆ ಬೇರೆ ಬೇರೆ ಡೈಮಂಡ್ ಸಿಟಿಸ್ ಅನ್ನೋಂತ ಹಲವಾರು ಫೋನ್ಸ್ ಗಳನ್ನ ಯೂಸ್ ಮಾಡಿದ್ದೀನಿ, ರಿಯಲ್ಮಿನಲ್ಲಿ, ರೆಡ್ಮಿನಲ್ಲ. ಬಟ್ ಅಲ್ಲಿ ಪರ್ಫಾರ್ಮೆನ್ಸ್ ಯಾವ ರೇಂಜ್ ಗೆ ಒಂದು ಒಳ್ಳೆ ಆಪ್ಟಿಮೈಸೇಷನ್ ಇರುತ್ತೆ, ಆ ಆಪ್ಟಿಮೈಸೇಷನ್ ಇಲ್ಲಿ ನೋಡ್ತಾ ಇಲ್ಲ. ನನ್ನ ಗೇಮ್ ಆಟಾಡ್ಬೇಕಾದ್ರೆ ಕೆಲವೊಂದು ಟೈಮ್ ಗ್ಲಿಟ್ರಿ ಲೈಕ್ ಏನೋ ಫೀಲ್ ಆಗತ್ತೆ, ಟಚ್ ಸರಿಯಾಗಿ ಆಗಲ್ಲ. ಆಪ್ ಓಪನಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಆಗಿರ್ಲಿ ಮತ್ತು ಸ್ಕ್ರೀನ್ ಸ್ವೈಪ್ ಮಾಡಬೇಕಾದ್ರೆ ನನಗೆ ಇದು ಅಷ್ಟೊಂದು ಒಳ್ಳೆ ಆಪ್ಟಿಮೈಸೇಷನ್ ಇದೆ ಅಂತ ಅನಿಸ್ಲಿಲ್ಲ. ಬಟ್ ನನ್ನ ಚೆನ್ನಾಗಿದೆ ಅಂತ ಹೇಳಕ್ಕಾಗ್ತಿಲ್ಲ. ಲೈಕ್ ಇದು ಒಳ್ಳೆ ಪ್ರೊಸೆಸರ್ ಕೊಟ್ಟಿದ್ದಾರೆ, ಬಟ್ ಒಳ್ಳೆ ಆಪ್ಟಿಮೈಸೇಷನ್ ಇಲ್ಲ ಅಂತಂದ್ರೆ ಇದೊಂದು ಬೆಸ್ಟ್ ಮತ್ತು ಚೆನ್ನಾಗಿರುವಂತ ಫೋನ್ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೇಗೆ ಹೇಳಿ. ನಾನು ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂತಂದ್ರೆ, ಲಾವಾನವರು ಒಳ್ಳೆ ಫೀಡ್ಬ್ಯಾಕ್ ತಗೊಂಡಿದ್ದಾರೆ, ಒಳ್ಳೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಬಟ್ ಇನ್ನಷ್ಟು ಚಿಕ್ಕ ಪುಟ್ ಚೇಂಜಸ್ ಮಾಡಿ ಕಾಂಪಿಟೇಟರ್ಸ್ ಜೊತೆಗೆ ಸ್ವಲ್ಪ ಈಕ್ವಲ್ ಫೈಟ್ ಮಾಡಿದ್ರು ಅಂತಂದ್ರೆ ಅದು ಬಜೆಟ್ ಅಲ್ಲಿ ಆಗಿರ್ಬೋದು, ಅದು ಪರ್ಫಾರ್ಮ್ ಅಲ್ಲಿ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು ಅಂತಂದ್ರೆ ನನಗೂ ಖುಷಿ ಆಗತ್ತೆ. ಸೊ ನಾನು ಇದ್ರ ಬಗ್ಗೆ ಇಷ್ಟೇ ಹೇಳಬಲ್ಲೆ. ಬಾಕಿ 464 ವೇರಿಯಂಟ್ ಕೊಡ್ತಿದ್ದಾರೆ ಔಟ್ ಆಫ್ ದ ಬಾಕ್ಸ್, ಆಂಡ್ರಾಯ್ಡ್ 12 ನೋಡ್ತಾ ಇದ್ವಿ, ಮತ್ತು ಇದರಲ್ಲಿ ಯಾವ್ದು ರ್ಯಾಮ್ ವೇರಿಯಂಟ್ ಕೊಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಓವರ್ ಆಲ್ ಈ ಫೋನ್ ಯೂಸೇಜ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಓಕೆ ಓಕೆ ಅಂತ ಅನಿಸ್ತು. ನಾನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಲ್ಲ, ಬಟ್ ಕೆಟ್ಟದಾಗಿದೆ ಅಂತ ಹೇಳಬಲ್ಲೆ. ವೇಟ್, ಆದ್ರೆ ಇದರಲ್ಲಿ 8 to 5 GB ಬ್ಯಾನ್ಸ್ ಕೊಡ್ತಿದ್ದಾರೆ. ಸೊ ಇದು ಒಂದು ಒಳ್ಳೆ ಕೆಲಸ ಮಾಡಿದೆ. ಒಳ್ಳೆ ಪ್ರೊಸೆಸರ್ ಕೊಟ್ಟರು ಕೂಡ ಒಳ್ಳೆ ಆಪ್ಟಿಮೈಸೇಷನ್ ಒಂದಿಗೆ ಬನ್ನಿ ಲಾವಾ. ಸೊ ಇದರೊಂದಿಗೆ ಹ್ಯಾಪಿ ಇರ್ತೀನಿ. ಇದು ಇದರಂತ ಫಿಂಗರ್ ಪ್ರಿಂಟ್ ಕೂಡ ತುಂಬಾ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಸೊ ಜಸ್ಟ್ ನಾನು ಈ ರೀತಿ ಟಚ್ ಮಾಡಿದ್ರೆ ಕ್ವಿಕ್ ಆಗಿ ಸೆಕೆಂಡ್ಸ್ ಅಲ್ಲಿ ಅನ್ಲಾಕ್ ಆಗುತ್ತೆ. ಫೇಸ್ ಐಡಿ ಕೂಡ ಸೇಮ್, ಯಸ್, ನಾನು ಈ ರೀತಿ ಸ್ವೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಅನ್ಲಾಕ್ ಆಗೋದನ್ನ ಕಾಣ್ತಾ ಇದ್ವಿ. ಇಷ್ಟೇ ಇದರಂತ ಬ್ಯಾಟ್ರಿ 5000 mAh ಬ್ಯಾಟರಿಗೆ 12 watt power ಕೊಡ್ತಿದ್ದಾರೆ. ಇಲ್ಲಿ ಅಟ್ಲೀಸ್ಟ್ 18 ಕೊಟ್ಟಿದ್ರು ಅಂತಂದ್ರೆ ನಾನೊಂದು ಒಳ್ಳೆ ಪ್ಯಾಕೇಜ್ ಇದೆ. ಮೇಡ್ ಇನ್ ಇಂಡಿಯಾ ಪ್ರೊಡಕ್ಟ್ಸ್ ಬೇಕು ಅನ್ನೋರಿಗೆ ನಾನು ಕಣ್ ಮುಚ್ಕೊಳ್ಳಿ ತಗೊಳ್ಳಿ ಅಂತ ನಾನು ಇದನ್ನ ಸಜೆಸ್ಟ್ ಮಾಡಬಹುದು. ಬಟ್ ಇಲ್ಲಿ ಇನ್ನೊಂದು ಸ್ವಲ್ಪ ಚಿಕ್ಕಪುಟ್ ಅಪ್ಗ್ರೇಡ್ ಆಗಬೇಕಾಗಿತ್ತು. ಮೇನ್ಲಿ ಟಾರ್ಗೆಟ್ ಮಾಡಿ ಪ್ರೊಸೆಸರ್ನ ಹೈಲೈಟ್ ಮಾಡಿ ಪ್ರೊಸೆಸರ್ನ ಅಪ್ಗ್ರೇಡ್ ಮಾಡಿದ್ದಾರೆ. ನಾನು ಇದರೊಂದಿಗೆ ಖುಷಿ ಇದ್ದೀನಿ. ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ಚಿಕ್ಕ ಅಪ್ಗ್ರೇಡ್ ಅದು ಕ್ಯಾಮ್ರಾದಲ್ಲಿ ಅಲ್ಟ್ರಾ ವೈಡ್ ಲೆನ್ಸರ್ ಅಥವಾ ಬೇರೆ ಏನೋ ಈ ಪವರ್ ಅಡಾಪ್ಟರ್ 18 watt ಕೊಟ್ಟಿದ್ರು ಅಂತ ಕೂಡ ಒಂದು ಒಳ್ಳೆ ಅಪ್ಗ್ರೇಡ್ ಇದೆ, ಒಂದು ಒಳ್ಳೆ ಚೇಂಜಸ್ ಕಾಣ್ತಾ ಇದ್ವಿ. ಲಾವಾ ಇಸ್ ಬ್ಯಾಕ್, ಅದು ಬೆಂಕಿ ಒಂದಿಗೆ ಅಂತ ಹೇಳ್ಬೋದಿತ್ತು. ಬಟ್ ಸ್ಟಿಲ್ 11,000 rupees ಇದು ಕೂಡ ಒಂದು ಒಳ್ಳೆ ಅಪ್ಗ್ರೇಡೆಡ್ ಫೋನ್ ಇದೆ. ಬಟ್ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ನಾವಿನ್ನು ಲಾವಾ ಕಡೆಯಿಂದ ಕೇಳ್ಕೊತಾ ಇದೀನಿ. ನನ್ನ ಎಕ್ಸ್ಪೆಕ್ಟೇಷನ್ಸ್ ಕಡೆ ಬಾಕಿ ಇದು ನನ್ನೊಂದು ಆನೆಸ್ಟ್ ಒಪಿನಿಯನ್ ಆಗಿತ್ತು. ನನ್ನ ರಿಯಾಲಿಟಿ ನಾನು ಟೆಸ್ಟ್ ಮಾಡಿಬಿಟ್ಟು ನನ್ನ ಒಪಿನಿಯನ್ಸ್ ನನ್ನ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಹೇಗೆಗೂ ಫೀಲ್ ಆಗ್ತಿರ್ಬೋದು, ಏನೇನೋ ಅನಿಸಿರ್ಬೋದು, ಎಲ್ಲ ಕಮೆಂಟ್ಸ್ಗಳು ಮಾಡಿ. ನಾನು ಏನು ಕಮೆಂಟ್ಸ್ ಮಾಡಿದ್ರು ಇಲ್ಲಿಂದ ರಿಪ್ಲೈ ಕೊಡ್ತೀನಿ, ನೋ ವರೀಸ್, ಓಕೆ. ಸೊ ನಿಮ್ಮ ಅನಿಸಿಕೆಗಳು ಬೇಕೆ ಕಮೆಂಟ್ ಮಾಡಲೇಬೇಕು. ಸೊ ಬಾಕಿ ಇದೇ ರೀತಿಯಾಗಿ ಇನ್ನಷ್ಟು ಆನೆಸ್ಟ್ ರಿವ್ಯೂಸ್ಗಾಗಿ ಡೀಪ್ ಇನ್ಫಾರ್ಮೇಶನ್ಸ್ಗಾಗಿ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಸಿಗೋಣ ಮೊದಲು ಇಲ್ಲಿ ನಡೀ ಗೈಸ್, ಸಿ ಯು ನೆಕ್ಸ್ಟ್ ಒನ್. ನಮಸ್ಕಾರ.